ಸೊ 80% ಆಫ್ ದಿ ಫಿಲ್ಮ್ ಡಾರ್ಕಲ್ಲೇ ಹೋಗುತ್ತೆ. ಅಂದರೆ ಡಾರ್ಕ್ ಅಂದರೆ ನಿಮಗೆ ಕ್ಯಾಂಡಲ್ ಲೈಟ್ ಆಗಿರ್ಬೋದು, ಲ್ಯಾಟ್ರಿನ್ ಲೈಟ್ ಆಗಿರ್ಬೋದು, ಇದರಲ್ಲಿ ನಾವು ಟೇಕ್ ಆಫ್ ಮಾಡ್ತೀವಿ ಇಡೀ ಸಿನಿಮಾನ. ಸೊ 80% ಆಫ್ ಸಿನಿಮಾ ನೀವು ಈ ಡಿಮ್ ಲೈಟ್ಸಲ್ಲೇ ನೋಡೋಕ್ಕೆ ಸಿಗತ್ತೆ ನಿಮಗೆ. ಸೊ ಅದು ಅದನ್ನು ನಾವು ಬೇಕಂತ ಆ್ಯಡ್ ಮಾಡಿದ್ದಲ್ಲ, ಇಟ್ಸ್ ಅದು ಸ್ಕ್ರಿಪ್ಟಿಗೆ ಕೇಳತ್ತೆ. ಸೊ ಆ ಸ್ಕ್ರಿಪ್ಟ್ಗೋಸ್ಕರನೇ ನಾವು ಆ ಲೈಟ್ಸನ್ನು ಆ್ಯಪ್ ಮಾಡಿರೋದು. ಸರಿ, ಇವಾಗ ನಾವು 5 ಲ್ಯಾಂಗ್ವೇಜಲ್ಲೂ ರೆಡಿ ಇದ್ದೀವಿ, ಆ್ಯಕ್ಚುಲಿ ಎಲ್ಲ ಲ್ಯಾಂಗ್ವೇಜಲ್ಲೂ ರೆಡಿ ಇದ್ದೀವಿ. ಬಟ್ ನಾವು ಅದೇ ರಿಲಯನ್ಸ್ ಎಂಟರ್ಟೈನ್ಮೆಂಟ್ ಡಿಸ್ಟ್ರಿಬ್ಯೂಷನ್ ಯಾವಾಗ ಎಂಟರ್ ಆದರು ಅವಾಗ ಅವರು ಆಲ್ ಓವರ್ ಇಂಡಿಯಾ ರಿಲೀಸ್ ಮಾಡೋಕ್ಕೆ ಒಂದಿಷ್ಟು ಬಜೆಟ್ ಹೇಳಿದರು. ಸೊ ಅದು ನಮಗೆ ತುಂಬಾ ಜಾಸ್ತಿ ಅಂತ ಅನ್ನಿಸ್ತು. ಸೊ ಈ ಚಿಕ್ಕ ಬಜೆಟ್ ಸಿನಿಮಾನ ಅಷ್ಟು ದೊಡ್ಡ ರೇಂಜಲ್ಲಿ ನಮಗೆ ರಿಲೀಸ್ ಮಾಡೋಕ್ಕೆ ಇನಿಷಿಯಲಿ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಅವ್ರ ಹತ್ರ ಮಾತಾಡಿ ಫಸ್ಟ್ಗೆ ಇವಾಗ ಕನ್ನಡದಲ್ಲಿ ಮಾತ್ರ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಅದಾದ ನಂತರ ಹೇಗೆ ರೆಸ್ಪಾನ್ಸ್ ಇದೆ, ಕರ್ನಾಟಕದ ಆಡಿಯನ್ಸ್ ಹೆಂಗೆ ಅದನ್ನು ರಿಸೀವ್ ಮಾಡ್ತಾರೆ ಅಂತೇಳಿ ಮತ್ತೆ ಒಂದೊಂದು ಲ್ಯಾಂಗ್ವೇಜಲ್ಲಿ ನಾವು ರಿಲೀಸ್ ಮಾಡ್ಕೊಂಡು ಹೋಗ್ತೀವಿ. ಅವಳ ಒಳಗಿರೋ ಶಕ್ತಿನೇ ಅವಳಿಗೆ ಸಪೋರ್ಟಿವ್ ಆಗಿರುತ್ತೆ. ಸೊ ಥ್ರೂ ಔಟ್ ಅವಳನ್ನ ಒಳಗಿರೋ ಏನು ಶಕ್ತಿ ಇದೆ ಅದು ಅವಳ ಜೊತೆ ಸಾಥ್ ಕೊಡ್ತಾ ಮುಂದೆ ಹೋಗುತ್ತೆ. ಇದರಲ್ಲಿ ಅನೂಪ್ ಸಾಗರ ಅಂತ ಇದ್ದಾರೆ ಸರ್ ಮಂಗಳೂರಿಂದ, ಮತ್ತು ಕುಶ್ ಆಚಾರ್ಯ ಅಂತ ಮಂಗಳೂರಿಂದನೇ, ಮತ್ತು ಶ್ರೀಕಾಂತ್ ಅವರು, ಮತ್ತು ರಾಯ್ ಬೆಡಿಗರ್ ಅವರು, ಮತ್ತು ಮೇನ್ ರಾಧೇಶ್ ಅಂತ ಇದ್ದಾರೆ ಇವಾಗ ಕಾಮಿಡಿ ಕಿಲಾಡಿಗಳೆಲ್ಲ ಇದ್ದಾರಲ್ಲ ಅವರೊಂದು ಚಿಕ್ಕ ಪಾತ್ರದಲ್ಲಿ ಮಾಡಿದ್ದಾರೆ, ಮತ್ತು ರವಿ ಸರ್ ಗಟ್ಟಿಮೇಳದಲ್ಲಿ ಮಾಡಿದ್ದಾರಲ್ಲ ಅವರು, ರವಿ ಸರ್ ಇದ್ದಾರೆ. ಟೆಕ್ನಿಷಿಯನ್ಸ್ ಬಂದುಬಿಟ್ಟು ಶ್ಯಾಂಟೋವಿ ಆ್ಯಂಟೋ ಅಂತ ಕ್ಯಾಮರಾಮ್ಯಾನ್ ಅವರು, ಅವರು ಕೇರಳದಿಂದ. ಅದಾದ ನಂತರ ಶಬೀರ್ ಅಲಿ ಅಂತ ಎಡಿಟರು, ಅವರು ಕೇರಳದಿಂದ. ಆಮೇಲೆ ಸಚಿನ್ ಬಸ್ರು ಬಿ ಜಿ ಎಮ್ ಮಾಡಿದ್ದಾರೆ, ಸೊ ಅವರು ನಮ್ಮ ಮಂಗಳೂರಿಂದನೇ. ಅದಾದ ನಂತರ ಸಿಂಗರ್ಸ್ ಬಂದುಬಿಟ್ಟು ಒಂದು ರಂಜಿತ ಎಲ್ಲೂರ ಅಂತ, ಮತ್ತೊಂದು ರಂಜಿತ ಎಲ್ಲೂರ ಅಂತ, ಅದು ಮತ್ತು ಸುಕ್ರಿತ್ ಶೆಟ್ಟಿ ಲಿರಿಕ್ಸ್ ರೈಟರು ಎರಡು ಹಾಡುಗಳದ್ದು. ಮ್ಯೂಸಿಕ್ ಡೈರೆಕ್ಟ್ರ್ ಇಬ್ಬರು ಇದ್ದಾರೆ ಸರ್ ಸಿನಿಮಾಗೆ, ಒಂದು ರಜತ್ ಅಂತ ಮತ್ತೊಬ್ಬರು ಸಂದೀಪ ಅಂತ. ಸೀರೀಸ್ ಅಂತ ಕಂಟಿನ್ಯೂ ಏನಾಗಲ್ಲ ಸರ್, ಬಟ್ ಪಾರ್ಟ್ ಒನ್ ಬರುತ್ತೆ. ಇದು ಪಾರ್ಟ್ ಟೂದು ಇವಾಗ ನಾವೇನು ನಿಮಗೆ ತೋರಿಸಿದ್ದೀವಿ, ಇದೇ ನಿಮಗೆ ಒನ್ನಲ್ಲೂ ಕಂಟಿನ್ಯೂ ಆಗೋಗುತ್ತೆ. ಸರ್ ಟೋಟಲ್ ಈಗ 45 ಮಲ್ಟಿಪ್ಲೆಕ್ಸ್ ಪ್ಲ್ಯಾನ್ ಆಗಿದೆ ಸರ್. ಅದ್ರ ಮೇಲೆ ಇವಾಗ 10 ಥಿಯೇಟ್ರ್ ನಾವು ಸಿಂಗಲ್ ಥಿಯೇಟ್ರ್ ಪ್ಲ್ಯಾನ್ ಮಾಡಿದ್ದೀವಿ. ಏನಕ್ಕೆ, ಎ ಕ್ಲಾಸ್ ಸಿನಿಮಾ ಆಗಿರೋದ್ರಿಂದ ನಾವು ತುಂಬಾ ಥಿಯೇಟ್ರಿಗೆ ಹೋಗಿ ರಿಸ್ಕ್ ತಗೊಳ್ಳೋದು ಬೇಡ ಅಂತ. ಸೊ 10 ಥಿಯೇಟ್ರ್ ಪ್ಲ್ಯಾನ್ ಮಾಡಿದ್ದೀವಿ. ಮಲ್ಟಿಪ್ಲೆಕ್ಸ್ ಹೆಚ್ಚಿಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.